ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಇಂದ್ರನು ಸ್ವರ್ಗಕ್ಕೆ ಬಂದ ಲೋಮಶ ಋಷಿಗೆ ಅರ್ಜುನನ ಮಹಿಮೆಯನ್ನು ತಿಳಿಸಿ ಆತನ ಕ್ಷೇಮವನ್ನು ಯುಧಿಷ್ಠಿರನಿಗೆ ತಿಳಿಸುವಂತೆ ಅವನನ್ನು ಬೇಡಿದುದು ಎಂಬ 45ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೂಲೋಕದಲ್ಲಿ ಸಂಚರಿಸುತ್ತಿದ್ದ ಲೋಮಶನೆಂಬ ಮಹರ್ಷಿಯು ಇಂದ್ರನನ್ನು ನೋಡುವ ಅಭಿಲಾಷೆಯಿಂದ ದೇವೇಂದ್ರನ ಬಳಿಗೆ ಬಂದಾಗ ಆತನ ಅರ್ಧಾಸನದಲ್ಲಿದ್ದ ಅರ್ಜುನನನ್ನು ನೋಡಿದನು. ಅಲ್ಲಿ ನೆರೆದಿದ್ದ ಎಲ್ಲ ಋಷಿಶ್ರೇಷ್ಠರಿಂದ ಪೂಜಿತನಾಗಿ ಆ ಲೋಮಶನು ಇಂದ್ರನ ಅನುಮತಿಯಿಂದ ಅಲ್ಲಿದ್ದ ಆಸನದಲ್ಲಿ ಕುಳಿತನು. ಇಂದ್ರನ ಅರ್ಧಾಸನದಲ್ಲಿದ್ದ ಅರ್ಜುನನನ್ನು ನೋಡಿದೊಡನೆ ಅವನು ಮನಸ್ಸಿನಲ್ಲಿ, ಆಹಾ, ಕ್ಷತ್ರಿಯನಾದ ಅರ್ಜುನನು ಇಂದ್ರಾಸನವನ್ನು ಪಡೆದ ಬಗೆ ಹೇಗೆ? ಈತನ ಪುಣ್ಯ ಕರ್ಮವೆಂಥದು? ಈತನು ಜಯಿಸಿದ ಲೋಕಗಳಾವುವು? ಈತನು ಹಿಂದೆ ದೇವತೆಗಳಿಗೂ ಪೂಜ್ಯವಾದ ಈ ಆಸನವನ್ನು ಏರಿದ ಬಗೆ ಹೇಗೆ ಎಂದು ಚಿಂತಿಸಿ ಅದನ್ನು ತಿಳಿಯುವ ಕುತೂಹಲದಿಂದಿದ್ದನು. ಇಂದ್ರನು ಲೋಮಶನ ಮನೋಭಿಪ್ರಾಯವನ್ನು ತಿಳಿದು ನಗುತ್ತಾ ಆತನನ್ನು ಕುರಿತು, ಓ ದೇವಋಷಿ, ನೀನು ಮನಸ್ಸಿನಲ್ಲಿ ಚಿಂತಿಸುವುದನ್ನು ಹೇಳುವೆನು ಕೇಳು. ಇವನು ಕೇವಲ ಮನುಷ್ಯನಲ್ಲ, ಕ್ಷತ್ರಿಯ ರೂಪವನ್ನು ಪಡೆದ ಈ ಮಹಾಬಾಹುವು ಕುಂತಿ ದೇವಿಯಲ್ಲಿ ನನಗೆ ಹುಟ್ಟಿದ ಮಗನು. ಕಾರಣಾಂತರಗಳಿಂದ ಅಸ್ತ್ರಗಳನ್ನು ಪಡೆಯಲು ಇಲ್ಲಿಗೆ ಬಂದಿರುವನು. ಹಿಂದೆ ಈತನೇ ನರನೆಂಬ ಮಹರ್ಷಿಯಾಗಿದ್ದು ನೀನು ತಿಳಿಯೇನು? ಇದು ಆಶ್ಚರ್ಯವು. ಈತನಾರು? ಯಾವ ಕಾರಣದಿಂದ ಇಲ್ಲಿಗೆ ಬಂದನೆಂಬುದನ್ನು ತಿಳಿಸುವೆನು ಕೇಳು. ನರನಾರಾಯಣರೆಂದು ಪ್ರಸಿದ್ಧರಾದ ಪುರಾತನ ಮಹರ್ಷಿಗಳು ಈಗಿನ ಕೃಷ್ಣಾರ್ಜುನರೆಂದೇ ತಿಳಿ. ತ್ರಿಲೋಕ ಪ್ರಸಿದ್ಧರಾದ ಆ ನರನಾರಾಯಣರು ಒಂದು ಕಾರ್ಯಕ್ಕಾಗಿ ಭೂಮಿಯಲ್ಲಿ ಅವತರಿಸಿದ್ದರು. ದೇವತೆಗಳಿಗೂ ಮಹಾತ್ಮರಾದ ಋಷಿಗಳಿಗೂ ನೋಡಲು ಸಾಧ್ಯವಾಗಿ ಸಿದ್ಧಚಾರಣ ಸೇವಿತವಾಗಿ ಗಂಗಾ ನದಿಯು ಹುಟ್ಟಿದ ಸ್ಥಳದಲ್ಲಿ ಬದರಿಯೆಂದು ಪ್ರಸಿದ್ಧವಾದ ಪುಣ್ಯಾಶ್ರಮವುಂಟು. ಅದೇ ಆ ವಿಷ್ಣುವಿಗೂ ಅರ್ಜುನನಿಗೂ ನಿವಾಸ ಸ್ಥಳವಾಗಿತ್ತು. ಅಂದರೆ ನರನಾರಾಯಣರಿಗೆ ನಿವಾಸ ಸ್ಥಳವಾಗಿದ್ದಿತು. ಅವರೇ ಈಗ ನನ್ನ ಪ್ರಾರ್ಥನೆಯ ಮೇರೆಗೆ ಭೂಭಾರವನ್ನು ತಗ್ಗಿಸುವುದಕ್ಕಾಗಿ ಭೂಲೋಕದಲ್ಲಿ ಹುಟ್ಟಿರುವರು. ವರಬಲದಿಂದ ಮದೋನ್ಮತ್ತರಾಗಿ ನಮಗೆ ಕೇಡನ್ನು ಹುಡುಕುವ ನಿವಾತ ಕವಚರೆಂಬ ಅಸುರರು ದೇವತೆಗಳನ್ನೆಲ್ಲ ಕೊಲ್ಲುವ ಪ್ರಯತ್ನದಲ್ಲಿ ಇರುವರಲ್ಲವೇ? ಪಾತಾಳವಾಸಿಗಳು ಕ್ರೂರರು ಅಧಿಕ ಬಲಶಾಲಿಗಳು ಆದ ಆ ದಾನವರು ವರಪ್ರಭಾವದಿಂದ ನಮ್ಮನ್ನು ಲಕ್ಷ್ಯ ಮಾಡದಿರುವರು. ಅವರನ್ನೆದುರಿಸಲು ಯಾವ ದೇವತೆಗಳಿಗೂ ಶಕ್ತಿಯಿಲ್ಲ. ಹಿಂದೆ ಪಾತಾಳವನ್ನು ತೋಡಿದ ಮಹಾಪರಾಕ್ರಮಿಗಳಾದ ಸಗರ ಪುತ್ರರೆಲ್ಲರನ್ನು ದೃಷ್ಟಿ ಮಾತ್ರದಿಂದಲೇ ದಹಿಸಿದ ಕಪಿಲರೂಪಿಯಾದ ಭಗವಂತನು ಆ ಮಹಾವಿಷ್ಣುವೆ. ಈಗಲೂ ಈ ಕೃಷ್ಣಾರ್ಜುನರಿಬ್ಬರಿಂದಲೂ ನಮಗೆ ಮುಂದೆ ದೊಡ್ಡ ಕಾರ್ಯವು ನಡೆಯಬೇಕಾಗಿರುವುದು. ಈ ಅರ್ಜುನನನ್ನೇ ಈ ಪರಿವಾರಗಳೊಡಗೂಡಿದ ನಿವಾತ ಕವಚರೆಲ್ಲರನ್ನು ಮಡುವಿನಲ್ಲಿರುವ ಹಾವುಗಳನ್ನು ಹೇಗೋ ಹಾಗೆ ದೃಷ್ಟಿ ಮಾತ್ರದಿಂದಲೇ ದಹಿಸಬಲ್ಲವನು. ಈಗಿನ ಅಲ್ಪ ಕಾರ್ಯಕ್ಕಾಗಿ ಆ ಶ್ರೀಹರಿಯನ್ನು ಪ್ರಾರ್ಥಿಸಬಾರದು. ತೇಜೋ ರಾಶಿಯಾದ ಈತನನ್ನು ಎಚ್ಚರಿಸಿಬಿಟ್ಟರೆ ಸಂಕಲ್ಪ ಮಾತ್ರದಿಂದಲೇ ಲೋಕವೆಲ್ಲವನ್ನೂ ದಹಿಸಿಬಿಡುವನು. ಈತನೇ ಇಲ್ಲಿ ನಿವಾತ ಕವಚರೆಲ್ಲರನ್ನು ಕೊಂದ ಮೇಲೆ ತಿರುಗಿ ಮನುಷ್ಯಲೋಕಕ್ಕೆ ಹಿಂತಿರುಗುವನು. ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿನ ಕಾಮ್ಯಕ ವನದಲ್ಲಿ ವಾಸ ಮಾಡುತ್ತಿರುವ ಯುಧಿಷ್ಠಿರನನ್ನು ಕಂಡು ನನ್ನ ಮಾತಿನಿಂದ ಹೀಗೆಂದು ತಿಳಿಸು. ನೀನು ಅರ್ಜುನನ ವಿಷಯದಲ್ಲಿ ಚಿಂತಿಸಬೇಡ. ಆತನು ದಿವ್ಯಾಸ್ತ್ರಗಳನ್ನು ಸಂಪಾದಿಸಿಕೊಂಡು ಹಿಂತಿರುಗಿ ಬರುವನು. ಬಾಹುಬಲವಿಲ್ಲದವರು, ಅಸ್ತ್ರವಿದ್ಯಾ ನಿಪುಣತೆ ಇಲ್ಲದವರು ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ಎದುರಿಸಿ ನಿಲ್ಲಲಾರರು. ಈಗ ಅರ್ಜುನನು ಅಸ್ತ್ರಗಳನ್ನು ಸಂಪಾದಿಸಿದುದು ಮಾತ್ರವಲ್ಲ, ದೇವಲೋಕದ ಗಾನ ನರ್ತನ ವಾದ್ಯಾದಿ ಕಲೆಗಳಲ್ಲಿಯೂ ಪಾರಂಗತನಾಗಿರುವನು. ನೀನು ಇಷ್ಟರಲ್ಲಿ ನಿನ್ನ ಸಹೋದರರೆಲ್ಲರೊಡನೆ ಪುಣ್ಯತೀರ್ಥಗಳನ್ನು ಸಂಚರಿಸಿ ಬಾ. ಅಲ್ಲಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ನಿಶ್ಚಿಂತನಾಗಿ ಧರ್ಮ ರೀತಿಯಲ್ಲಿ ರಾಜ್ಯವನ್ನು ಸಾಧಿಸಿ ಸುಖದಿಂದ ಬಾಳುವೆ ಎಂದು ಹೇಳು. ಅಲ್ಲದೆ ಓ ಬ್ರಾಹ್ಮಣೋತ್ತಮ, ತಪೋಬಲವುಳ್ಳ ನೀನು ಅಲ್ಲಿದ್ದು
ಆ ಧರ್ಮರಾಜನನ್ನು ಎಚ್ಚರದಿಂದ ರಕ್ಷಿಸುತ್ತಿರು. ಅಗಮ್ಯವಾದ ಗಿರಿ ಪ್ರದೇಶಗಳಲ್ಲಿಯೂ ಹಳ್ಳದಿಣ್ಣೆಗಳಿರುವ ಸ್ಥಳಗಳಲ್ಲಿಯೂ ಕ್ರೂರ ರಾಕ್ಷಸರು ಯಾವಾಗಲೂ ವಾಸಿಸುತ್ತಿರುವರು. ನೀನು ಪಾಂಡವರನ್ನು ಆ ರಾಕ್ಷಸ ಬಾಧೆಯಿಂದ ತಪ್ಪಿಸಿ ಕಾಪಾಡುತ್ತಿರು ಎಂದನು. ದೇವೇಂದ್ರನು ಹೀಗೆ ಹೇಳಿದೊಡನೆ ಅರ್ಜುನನು ಲೋಮಶನನ್ನು ಕುರಿತು ವಿಧೇಯತೆಯಿಂದ, ಮುನಿಪುಂಗವ, ನನ್ನಣ್ಣನಾದ ಧರ್ಮರಾಜನನ್ನು ನೀನು ರಕ್ಷಿಸುತ್ತಿರು ಮತ್ತು ಅವನು ಪುಣ್ಯ ತೀರ್ಥಗಳಲ್ಲಿ ಸಂಚರಿಸುವಂತೆಯೂ ಅಲ್ಲಲ್ಲಿ ಅನೇಕ ದಾನಗಳನ್ನು ಮಾಡುವಂತೆಯೂ ಅನುಗ್ರಹಿಸು ಎಂದನು. ಮಹಾ ತಪಸ್ವಿಯಾದ ಲೋಮಶನು ಹಾಗೆಯೇ ಆಗಲಿ ಎಂದೊಪ್ಪಿ ಕಾಮ್ಯಕ ವನವನ್ನು ಉದ್ದೇಶಿಸಿ ಭೂಲೋಕಕ್ಕೆ ಹೊರಟು ಆ ವನದಲ್ಲಿ ತಪಸ್ವಿಗಳಿಂದಲೂ ಸಹೋದರರಿಂದಲೂ ಪರಿವೃತನಾಗಿ ಕುಳಿತಿದ್ದ ಧರ್ಮರಾಜನನ್ನು ಕಂಡನು. ಇದು 45ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.